ನಾಗರಹಾವಿಗೆ ಡೀಸೆಲ್ ಎರಚಿದ ಆತನಿಗೆ ಮೈಯೂರಿ. ಆಸ್ಪತ್ರೆಗೆ ದಾಖಲಾದ ಘಟನೆ ಕಿನ್ನಿಗೋಳಿಯಲ್ಲಿ ಬೆಳಕಿಗೆ ಬಂದಿದೆ. ಕಿನ್ನಿಗೋಳಿ ಬಹುಮಹಡಿ ಕಟ್ಟಡದ ಸಮೀಪ ಕಳೆದ ವಾರ ನಾಗರಹಾವೊಂದು ಕಂಡು ಬಂದಿದ್ದು, ಇದನ್ನ ಕಂಡ ಕಟ್ಟಡದ ಕಾವಲುಗಾರ ನಾಗರಹಾವಿಗೆ ಡೀಸೆಲ್ ಎರಚಿದ್ದಾನೆ. ಬಳಿಕ ಮೈಯೂರಿಯಿಂದ ನಾಗರಹಾವು ಒದ್ದಾಡತೊಡಗಿದಾಗ ಸ್ಥಳೀಯರು ಉರಗರಕ್ಷಕ ಯತೀಶ್ ಕಟೀಲ್ ಅವರಿಗೆ ಮಾಹಿತಿಯನ್ನ ನೀಡಿದ್ದಾರೆ. ಯತೀಶ್ ಕಟೀಲ್ ಅವರು ಸ್ಥಳಕ್ಕೆ ಆಗಮಿಸಿ ಶಾಂಪು ಮೂಲಕ ಅದನ್ನ ತೊಳೆದು ಸಹಜ ಸ್ಥಿತಿಗೆ ಬಂದ ನಂತರ ಕಾಡಿಗೆ ಬಿಟ್ಟಿದ್ದಾರೆ. ಒಂದು ವಾರ ಕಳೆಯುವಷ್ಟರಲ್ಲಿ ಡೀಸೆಲ್ ಎರಚಿದ ಕಾರ್ಮಿಕ ಕೂಡ ಮೈಯೂರಿಂದ ಬಳಲಲು ಆರಂಭಿಸಿದ. ಆತನ ಸಂಬಂಧಿಕರು ಕಾವಲುಗಾರನ ಊರು ಉತ್ತರ ಕರ್ನಾಟಕಕ್ಕೆ ಕರೆದೊಯ್ದಿದ್ದಾರೆ. ಅಲ್ಲಿ ಆತನನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಈ ಕುರಿತು ಉರಗರಕ್ಷಕ ಯತೀಶ್ ಕಟೀಲ್ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ.